ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 242. ಸುವಾರ್ತ ಯುಗವು ಕರ್ತನು ನೇಮಿಸಿದ ಶುಭ ವರ್ಷವಾಗಿದೆ. ಈ ಅವಧಿಯಲ್ಲಿ ಆತನು ತನ್ನ ವಿಶ್ವಾಸಿಗಳ ತ್ಯಾಗವನ್ನು, ಮರಣದಲ್ಲಿ ಅವರ ಪೂರ್ಣ ಪ್ರತಿಷ್ಠೆಯನ್ನು ಅಂಗೀಕರಿಸಲು ಇಷ್ಟ ಉಳ್ಳವನಾಗಿದ್ದಾನೆ. ಈ ರೀತಿಯಲ್ಲಿ ಪ್ರತಿಯೊಬ್ಬ ತ್ಯಾಗಿಯು, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ರೋಮಾಪುರದವರಿಗೆ 12:1 ಎಂಬ ಈ ಯುಗದ ಕರೆಗೆ ಓಗೊಡುವ ಮೂಲಕ ಹೊಸದಾಗಿ ಹುಟ್ಟಿದವರ ಸಭೆಯ ಸದಸ್ಯರ ಸ್ಥಾನವನ್ನು ಪಡೆಕೊಳ್ಳುತ್ತಾರೆ. ಅವರ ಹೆಸರುಗಳು ಪರಲೋಕದಲ್ಲಿನ ಚೊಚ್ಚಲ ಮಕ್ಕಳ ಸಭೆಯ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಆದರೆ ನಾವು ಕಂಡುಕೊಂಡಂತೆ ಈ ಅಂಗೀಕಾರವು ಅಲ್ಲಿಗೆ ಮುಕ್ತಾಯಗೊಳ್ಳುವುದಿಲ್ಲ. ಪ್ರತಿಷ್ಠೆ ಹೊಂದಿದವರೆಲ್ಲ ಪ್ರತಿನಿತ್ಯ ಸಾಯಲು ಸಿದ್ಧರಿರಬೇಕು. ಅಂದರೆ ಸಮಗ್ರ ಪ್ರತಿಷ್ಠೆಯಲ್ಲಿರುವ ಅವರ ಮನೋಭಿಪ್ರಾಯವು ಅವರು ಕಡೆಗೆ ತೀರಿತು ಎಂದು ಹೇಳುವವರೆಗೂ ಪ್ರತಿನಿತ್ಯ ಮುಂದುವರಿಯಬೇಕು. ತ್ಯಾಗ ಮಾಡುವ ಮತ್ತು ಒಳ್ಳೆಯದನ್ನು ಮಾಡುವ ಈ ಅವಿರತ ಯತ್ನವು ಅವರ ಪ್ರತಿಷ್ಠೆಯಲ್ಲಿ ಸಮಾಧಾನಕರವಾಗಿ ಮತ್ತು ಪ್ರಾಮಾಣಿಕವಾಗಿ ಮುಂದುವರಿಯಬೇಕು. ನಮ್ಮೊಂದಿಗೆ ಇದರ ಅಂತ್ಯ ನಮ್ಮ ಕರ್ತನ ಶಿರಸ್ಸು ಆದವನೊಂದಿಗೆ ಇದ್ದಂತೆ ಅಕ್ಷರಶಃ ಮರಣ. ಯಾಕೆಂದರೆ ನೀವು ದೇವರುಗಳು ಎಲ್ಲರೂ ಪರಾತ್ಮನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ ಹೋಗುವಿರಿ. ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದೇ ಹೋಗುವಿರಿ. ಪ್ರಭು ಆದಾಮನಂತಲ್ಲ, ಅಪರಾಧಿಯಾಗಿಯೂ ಅಲ್ಲ, ಆದರೆ ಪ್ರಭುವಾದ ಯೇಸುವಿನ ಮರಣದಲ್ಲಿ ಪಾಲುಗಾರರಾಗಿ ಕೀರ್ತನೆ 82:6-7 ಎಂದು ಬರೆದಿದೆ. ಈ ಪ್ರಾಮಾಣಿಕತೆ ದಿನನಿತ್ಯ ಸಾಯುವಿಕೆಯು ನಮ್ಮ ಕರೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾಗಿದೆ. ಮತ್ತು ಈ ರೀತಿಯಾಗಿ ಪ್ರಾಮಾಣಿಕತೆಯಿಂದ ಕರ್ತನ ಹೆಜ್ಜೆಜಾಡಿನಲ್ಲಿ ನಡೆಯುವುದರಿಂದ ನಮ್ಮ ಕರ್ತನು ವಾಗ್ದಾನ ಮಾಡಿರುವ ಮಹಿಮೆ, ಗೌರವ ಮತ್ತು ನಿರ್ಲಯತ್ವವನ್ನು ಹೊಂದಿಕೊಂಡು ನೂತನ ಸೃಷ್ಟಿಯ ದೇವರಾದುಕೊಂಡ ಸದಸ್ಯರಾಗುತ್ತೇವೆ. ನಮ್ಮನ್ನು ಕರ್ತನು ಹೇಳಿರುವಂತೆ ನೀವು ಸಾಯಬೇಕಾದರೂ ನಂಬಿಗಸ್ತನಾಗಿರಿ. ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಕಟಣೆ 2:10. ಆದುದರಿಂದ ನಮ್ಮ ಕರ್ತನಲ್ಲಿದ್ದಂತೆ ನಮ್ಮ ಸಭೆಯಲ್ಲಿ ಪ್ರತಿಷ್ಠೆಯು ಆತ್ಮನ ಪ್ರಥಮ ಫಲವನ್ನು ತರುತ್ತವೆ. ಪ್ರತಿನಿತ್ಯದ ಪ್ರಾಮಾಣಿಕತೆಯು ಆತ್ಮನ ಆಶೀರ್ವಾದಗಳನ್ನು ಇನ್ನೂ ಹೆಚ್ಚಿನ ಸಂತೋಷ ಮತ್ತು ಫಲಗಳೊಂದಿಗೆ ಮುಂದುವರಿಸುತ್ತದೆ. ನಿಜವಾದ ಮರಣದಲ್ಲಿ ಒಡಂಬಡಿಕೆಯ ಪ್ರಾಮಾಣಿಕ ಮುಕ್ತಾಯವು ಸಂಪೂರ್ಣ ಬಾಧ್ಯತೆಯನ್ನು ಪಡೆಯಲು ಅವಶ್ಯವಾಗಿದೆ. ಮೊದಲನೆಯ ಪುನರುತ್ಥಾನದ ಮಹಿಮೆ ಮತ್ತು ಗೌರವಗಳಲ್ಲಿ ಪಾಲು ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಗಳಾದೆವು. ಬರಬೇಕಾಗಿದ್ದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು, ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಮ್ಮ ರಕ್ಷಣೆಯ ವಿಷಯವಾಗಿ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವೆವು ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾರಕವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆ ಎಷ್ಟೋ ಪ್ರಖ್ಯಾತ ಉಂಟು ಮಾಡುವುದು. Ephesians 1:12-14. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. Romans 8:16-17. ಬೆಂಕಿಯ ದೀಕ್ಷಾಸ್ಥಾನ, ದ ಬ್ಯಾಪ್ಟಿಸಮ್ ಆಫ್ ಫೈರ್. ಸ್ಥಾನಿಕನಾದ ಯೋಹಾನನು ಯೇಸುವಿನ ಬಗ್ಗೆ ಯಹೂದ್ಯರಿಗೆ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು, Matthew 3:11 ಎಂದು ಹೇಳಿದ ಮಾತುಗಳ ಬಗ್ಗೆ ಈಗಾಗಲೇ ಸುವಿಸ್ತಾರವಾಗಿ ಚರ್ಚಿಸಿದ್ದೇವೆ. ಈ ರೀತಿಯಲ್ಲಿ ನಾವು ನಂಬಿಗಸ್ತ ಇಸ್ರಾಯೇಲರ ಮೇಲೆ ಪಂಚಶತಮ ದಿನದ ಆಶೀರ್ವಾದಗಳನ್ನು ಮತ್ತು ಜನಾಂಗದ ಉಳಿದವರ ಮೇಲೆ ದೇವರ ರೌದ್ರದ ಬಗ್ಗೆ ತಿಳಿಸಿದ್ದೇವೆ. 2 Thessalonians 2:16. ಬೆಂಕಿಯ ದೀಕ್ಷಾಸ್ಥಾನವು ಕೆಲವೊಂದು ಬುದ್ಧಿವಂತ ಕ್ರೈಸ್ತರು ಪ್ರಾರ್ಥಿಸಿಕೊಳ್ಳುವಂತೆ ಒಂದು ಆಶೀರ್ವಾದವಲ್ಲ. ಇಂತಹ ಒಂದು ಬೆಂಕಿಯ ಸ್ಥಾನವು ಯಹೂದ್ಯ ಯುಗದ ಅಂತ್ಯದಲ್ಲಿ
ಹುಟ್ಟಿನಂತಹ ಜನರಿಗೆ ಉಂಟಾಗಲಿರುವುದರಿಂದ ಇಂತಹ ಬೆಂಕಿಯು ಹಣಜಿ ವರ್ಗದ ಕ್ರೈಸ್ತರ ಮೇಲೆ ಯುಗಾಂತ್ಯದಲ್ಲಿ ಬೀಳಲಿದೆ ಎಂದು ನಮ್ಮ ಕರ್ತನು ಸೂಚಿಸುವವನಾಗಿದ್ದಾನೆ. ಈ ಬೆಂಕಿಯ ಸ್ಥಾನವು ತೊಂದರೆ ಉಳ್ಳದ್ದಾಗಿದೆ, ಭಯದಿಂದ ನಿಸ್ತೇಜನಗೊಳಿಸುವುದಾಗಿದೆ. ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತಹ ಸಂಕಟವು ಸಂಭವಿಸುವುದು. ದಾನಿಯೇಲ 12 ಅಧ್ಯಾಯ 1 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.